ನಿಮಗೆ ಪಾತ್ರಗಂಗೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂತೇಳಿ ನೋಡ್ರಿ. ಇದು ಇದೇ ಪಾತಾಳಗಂಗೆ, ಇಲ್ಲಿ ಕೃಷ್ಣಾ ನದಿ ಹರಿದೈತಿ. ಈಗ ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ನಾವು ಬೆಳಗ್ಗೆ 9 ಗಂಟೆ ಹೋಗಿವಿ. ಈಗ ಟೈಮ್ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ 2:30 ಆಗೈತಿ. ಒಂದು 5-6 ತಾಸು ನಮ್ಗೆ ದರ್ಶನ ಆಯ್ತು ಒಳಗಡೆ. ಅದು ಮತ್ತು ಫ್ರೀ ದರ್ಶನ ಇತ್ತು, ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. 150 ರುಪೀಸ್ ಕೊಟ್ಟು ಒಂದು 150 ಇತ್ತು, ಒಂದು 300, ಇನ್ನೊಂದು 500 ಇತ್ತು. ನಾವು 150 ತೊಗೊಂಡು ಒಂದು 6 ತಾಸು ಆಯ್ತು ನಮ್ಮ ದರ್ಶನ. ದರ್ಶನ ಮುಗಿಸ್ಕೊಂಡು ವಾಪಸ್ ಬರತ್ತೀವಿ. ಇದು ಏನು ವಿಶೇಷಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದೊಳಗೆ ಒಟ್ಟು 12 ಜ್ಯೋತಿರ್ಲಿಂಗ ಅದಾವೆ. 12 ಜ್ಯೋತಿರ್ಲಿಂಗ ಒಳಗೂ ಇದು ನಮ್ಮ ಆಂಧ್ರಪ್ರದೇಶದಲ್ಲಿ ಇರೋದು ಸೆಕೆಂಡ್, ಅಂದರೆ 2ನೇ ಜ್ಯೋತಿರ್ಲಿಂಗ. ಈ ನಾವು ಅಲ್ಲಿ ಹೋಗಿ ನೋಡಿದ್ವಿ ಒಳಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಏನಿಲ್ಲ. ಈಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಮುಂದೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಯಾಕಂದರೆ ಸ್ಟೆಪ್ಸು ಭಾಳ ದೊಡ್ಡದು. ಆಮೇಲೆ ಒಂದು ಸತಿ ಅಲ್ಲಿ ದರ್ಶನ ಪಾಳೆ ನಿಂತೇವಪ್ಪ ಅಂತಂದ್ರೆ ಯಾವಾಗ ಬರ್ತಿದೆ ಅಂತ ನಮಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ನಾಷ್ಟ ಮಾಡಿ, ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಾಷ್ಟ ಇದ್ದಾವೆ, ನಾಷ್ಟ ಮಾಡಿಕೊಂಡು ಅಲ್ಲಿ ನಾವು ನೀವು ದರ್ಶನಕ್ಕೆ ಹೋಗ್ಬರ್ರಿ. ನಾವು ಅಲ್ಲಿ ಆ ಕಡೆಯಿಂದ ಕೆಳಗಡೆ ಪಾತ್ರಗಂಗೆಯಿಂದ ಬಂದೆವು. ಪಾತ್ರಗಂಗೆಯಿಂದ ಬಂದ ತಕ್ಷಣ ಈ ಕಡೆ ನಮಗೆ ದೇವಸ್ಥಾನ ಇಲ್ಲಿ ಎಂಟ್ರೆನ್ಸ್ ಇದೆ. ಮೇನ ಇಲ್ಲಿ ಮೇನ್ ಸರ್ಕಲ್, ಇಲ್ಲಿ ಇಲ್ಲೇ ನೀವು ನೋಡತ್ತಿರಲ್ಲ, ಇದೇ ಮೇನ್ ಸರ್ಕಲ್ ಐತೆ. ನೀವು ಪಾತ್ರಗಂಗೆಯಿಂದ ಆ ಕಡೆಯಿಂದ ಬರಬೇಕಾಗಿತ್ತು. ಇಲ್ಲಿ ಇದೇ ಮೇನ್ ಸರ್ಕಲ್, ಆ ಕಡೆ ನೀವೇನು ಸ್ಟ್ರೇಟ್ ನೋಡತ್ತಿರಲ್ಲ ಆ ಕಡೆ ನಮಗೆ ದರ್ಶನ ಟಿಕೆಟ್, ಆಮೇಲೆ ನಿಮ್ಮ ಲಗೇಜ್ ಅದೆಲ್ಲ ಕೊಡ್ತಾರೆ. ಸಮಸ್ತ ಕರ್ನಾಟಕ ಜನತೆಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನೋಡೋಕೆ ಬಂದಿದ್ದೀವಿ. ಫಸ್ಟ್ ನಾವು ಅಲ್ಲಿ ರಾತ್ರಿ ತಿರುಪತಿಯಿಂದ ಮರಕಾಪುರ ಅಂತ ಒಂದು ರೈಲ್ವೆ ಸ್ಟೇಷನ್ ಬರ್ತೈತೆ. ರೈಲ್ವೆ ಸ್ಟೇಷನ್ ಬೆಳಗ್ಗೆ 4:00 ಇಳ್ಕೊಂಡ್ವಿ. ಬೆಳಗ್ಗೆ 4:00 ಅಲ್ಲಿ ಮರಕಾಪುರ ರೈಲ್ವೆ ಸ್ಟೇಷನಿಂದ ಈ ಶ್ರೀಶೈಲಂ 84 ಕಿಲೋಮೀಟರ್ ಆಕೈತಿ. ನೀವು ಅಲ್ಲಿಂದ ಬಸ್ಸಲ್ಲಿ ಬರಬೇಕಾಕೈತಿ. ಬಸ್ಸಲ್ಲಿ ಬಂದರೆ 2.5 ತಾಸು ಜರ್ನಿ ಆಕೈತಿ. ನಾವು ಅಲ್ಲಿ ಬೆಳಗ್ಗೆ 8:00 ಬಂದೆವು. ಬಂದು ಇಲ್ಲಿ ಪಾತ್ರಗಂಗೆ ಅಂತೇಳಿ ಒಂದು ಪ್ಲೇಸ್ ಐತಿ. ಇಲ್ಲಿ ಕೆಳಗಡೆ ಮೊದಲು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡೋಕೆ ಹೋಗಬೇಕಾಗೈತಿ. ಇಲ್ಲಿ ನಾವೆಲ್ಲ ಪಾತ್ರಗಂಗೆಯಲ್ಲಿ ನಾವೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಲ್ಲ ಸ್ಟೆಪ್ಸ್ ಹತ್ತಿ ಮ್ಯಾಗ ಹೋಗಬೇಕಾಗಿತ್ತು. ಇಲ್ಲಿ ನೋಡಿರಿ, ನಿಮಗೆ ಪಾತ್ರಗಂಗೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂತೇಳಿ ನೋಡಿರಿ. ಇದು ಇದೇ ಪಾತ್ರಗಂಗೆ, ಇಲ್ಲಿ ಕೃಷ್ಣಾ ನದಿ ಹರಿದೈತಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಐತೆ ಅಂತೇಳಿ. ಇದು ತುಂಬ ಪಾತಾಳದಾಗ ಐತಿ, ಅದಕ್ಕೆ ಇದನ್ನು ಪಾತಾಳಗಂಗೆ ಅಂತ ಇಟ್ಟು ಕರೆದಿರ. ನಾವಿಲ್ಲಿ ಈ ಥರ ಸ್ಟೆಪ್ಸ್ ಹತ್ಕೊಂಡು ಪೂರ್ತಿ ಅಲ್ಲಿ ಮೇಲೆ ಟಾಪಿಗೆ ಹೋಗ್ಬೇಕು. ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಈ ಥರ ಐತಿ. ಇಲ್ಲಿ ಬರೀ ಹಂಗೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಕಂಪ್ಲೀಟ್ ಮೇಲೆ ಹೋಗ್ಬೇಕಾಗಿತ್ತು. ಮೇಲೆ ಹೋದ್ರೆ ನಿಮ್ಗೆ ದರ್ಶನ ಮಾಡಿಸ್ತೀನಿ. ಒಳಗಡೆ ಎಷ್ಟು ಎಂಟ್ರಿ ಐತೆ ಅಷ್ಟೆಲ್ಲ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಎಷ್ಟೈತೆ ಅಂತೇಳಿ. ಏನಿಲ್ಲ, ಈಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಮುಂದೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಯಾಕಂದರೆ ಸ್ಟೆಪ್ಸು ಭಾಳ ದೊಡ್ಡದು. ಆಮೇಲೆ ಒಂದು ಸತಿ ಅಲ್ಲಿ ದರ್ಶನ ಪಾಳೆ ನಿಂತೇವಪ್ಪ ಅಂತಂದ್ರೆ ಯಾವಾಗ ಬರ್ತೈತೆ ಅಂತ ನಮಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ನಾಷ್ಟ ಮಾಡಿ, ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಾಷ್ಟ ಇದ್ದಾವೆ, ನಾಷ್ಟ ಮಾಡಿಕೊಂಡು ಅಲ್ಲಿ ನಾವು ನೀವು ದರ್ಶನಕ್ಕೆ ಹೋಗ್ಬರ್ರಿ. ಅಲ್ಲಿ ಆ ಕಡೆಯಿಂದ ಕೆಳಗಡೆ ಪಾತ್ರಗಂಗೆಯಿಂದ ಬಂದೆವು. ಪಾತ್ರಗಂಗೆಯಿಂದ ಬಂದ ತಕ್ಷಣ ಈ ಕಡೆ ನಮಗೆ ದೇವಸ್ಥಾನ ಇಲ್ಲಿ ಎಂಟ್ರೆನ್ಸ್ ಇದೆ. ಮೇನ ಇಲ್ಲಿ ಮೇನ್ ಸರ್ಕಲ್, ಇಲ್ಲಿ ಇಲ್ಲೇ ನೀವು ನೋಡತ್ತಿರಲ್ಲ ಇದೇ ಮೇನ್ ಸರ್ಕಲ್ ಐತೆ. ನೀವು ಪಾತ್ರಗಂಗೆಯಿಂದ ಆ ಕಡೆಯಿಂದ ಬರಬೇಕಾಗಿತ್ತು. ಇಲ್ಲಿ ಇದೇ ಮೇನ್ ಸರ್ಕಲ್, ಆ ಕಡೆ ನೀವೇನು ಸ್ಟ್ರೇಟ್ ನೋಡತ್ತಿರಲ್ಲ ಆ ಕಡೆ ನಮಗೆ ದರ್ಶನ ಟಿಕೆಟ್, ಆಮೇಲೆ ನಿಮ್ಮ ಲಗೇಜ್ ಅದೆಲ್ಲ ಕೊಡ್ತಾರೆ. ಅಲ್ಲಿ ಜ್ಯೋತಿರ್ಲಿಂಗ ಮೇನ್ ದ್ವಾರ ಇಲ್ಲೇ ಐತೆ ನೋಡಿರಿ ಎಂಟ್ರೆನ್ಸ್. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಐತೆ ಅಂತ ನಿಮ್ಗೆ ಒಳಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿಂದ ದರ್ಶನ ಪಡ್ಕೋರಿ. ಇಲ್ಲಿ ಗೇಟ್ ಲಾಕ್ ಮಾಡಿದ್ದಾರೆ ಅವರು. ನೋಡ್ರಿ ಅಲ್ಲಿ ತೆಲುಗು ಒಳಗೆ ಬರ್ದಿದ್ದಾರೆ ಜ್ಯೋತಿರ್ಲಿಂಗ ಅಂತೇಳಿ, ಅಷ್ಟು ಗೊತ್ತಾಗತೈತಿ.
ನೋಡ್ಬೋದು. ಈಗ ನೆಕ್ಸ್ಟ್ ನಾವು ಆ ಕಡೆ ಇದೈತಿ, ದರ್ಶನ ಐತೆ, ಅಲ್ಲಿ ನಮ್ಮ ಕೌಂಟ್ರ್ ಒಳಗೆ ಟಿಕೆಟ್ ಅದು ಕೊಡ್ತಾರೆ, ನಾವು ಅಲ್ಲೇ ಟಿಕೆಟ್ ಇಸ್ಕೊಂಡು ಮತ್ತೆ ಅಲ್ಲಿ ಮುಂದೆ ಸಿಗ್ತೀವಿ. ಅಲ್ಲಿ ನಮ್ಮ ಲಗೇಜೆಲ್ಲ ಅಲ್ಲೇ ಇಡಬೇಕಾಕೈತಿ, ಅಲ್ಲಿ ಫೋನ್ ಅದು ಅಲ್ಲೇ ಅಲ್ಲೇ ಇಟ್ಕೋತಾನ ಸ್ಥಿತಿ. ನೋಡೋಣ ಬರೀ ಮುಂದೆ ಏನಾಕೈತಿ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ, ನಾವು ಬೆಳಗ್ಗೆ 9 ಗಂಟೆ ಹೋಗಿವಿ. ಈಗ ಟೈಮ್ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ 2:30 ಆಗೈತಿ. ಒಂದು 5-6 ತಾಸು ನಮ್ಗೆ ದರ್ಶನ ಆಯಿತು ಒಳಗಡೆ. ಅದು ಮತ್ತು ಫ್ರೀ ದರ್ಶನ ಇತ್ತು, ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. 150 ರುಪೀಸ್ ಕೊಟ್ಟು ಒಂದು 150 ಇತ್ತು, ಒಂದು 300, ಇನ್ನೊಂದು 500 ಇತ್ತು. ನಾವು 150 ತೊಗೊಂಡು ಒಂದು 6 ತಾಸು ಆಯ್ತು ನಮ್ಮ ದರ್ಶನ. ದರ್ಶನ ಮುಗಿಸ್ಕೊಂಡು ವಾಪಸ್ ಬರತ್ತೀವಿ. ಇದು ಏನು ವಿಶೇಷಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದೊಳಗೆ ಒಟ್ಟು 12 ಜ್ಯೋತಿರ್ಲಿಂಗ ಅದಾವೆ. 12 ಜ್ಯೋತಿರ್ಲಿಂಗ ಒಳಗೂ ಇದು ನಮ್ಮ ಆಂಧ್ರಪ್ರದೇಶದಲ್ಲಿ ಇರೋದು ಸೆಕೆಂಡ್, ಅಂದರೆ 2ನೇ ಜ್ಯೋತಿರ್ಲಿಂಗ. ಈ ನಾವು ಅಲ್ಲಿ ಹೋಗಿ ನೋಡಿದ್ವಿ, ಒಳಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಚಿಕ್ಕದು ಲಿಂಗ ಐತಿ, ಆ ಲಿಂಗಕ್ಕೆ ಒಂದು ಪೂಜೆ ಮಾಡಿದ್ರೆ ಅಷ್ಟೇ. ನಮ್ಮ ಟೋಟಲ್ 12 ಜ್ಯೋತಿರ್ಲಿಂಗದೊಳಗೆ ಅದೊಂದು ಐತಿ. ಇಲ್ಲಿ ನಮ್ಮ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಆರಾಧನೆ ಮಾಡೋದು ಅದೇ ಲಿಂಗಕ್ಕೆ. ಮತ್ತಾವುದು ಇಲ್ಲಿ ಅಂಥ ಸ್ಪೆಷಲ್ ಆಗಿರೋದೇನಿಲ್ಲ. ಎಷ್ಟೋ ದೂರದಿಂದ ನಮ್ಮ ಜನಗಳೆಲ್ಲ ಅದು ಜ್ಯೋತಿರ್ಲಿಂಗನ ನೋಡೋಕೆ ಬರ್ತಾರೆ. 12 ರೊಳಗೆ ಅದೊಂದಿರೋದು. ಮಹಾರಾಷ್ಟ್ರದೊಳಗೆ 3, ಆಮೇಲೆ ಗುಜರಾತ್ರೊಳಗೆ 4, ಈ ಥರ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಬೇರೆ ಬೇರೆ ಥರ ಇದೆ. ಒಟ್ಟು 12 ಐತಿ. 12 ರೊಳಗೆ ನಾವು ಈಗ ಬಂದಿದ್ದು ಕೂಡ ಅದು ಒಂದು. ಈ ವ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಥರ ಬೇರೆ ಊರಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಸ್ನೇಹಿತರೆ.